ರೈಟ್ ಪರ್ಸನ್ಗೆ ಐಶ್ವರ್ಯ ಬಗ್ಗೆ ತಿಳ್ಕೊಬೇಕಂತೆ, ಅದನ್ನ ಅವನ ಹುಡುಗಿ ಹತ್ರ ಹೇಳ್ತಿದ್ದ. ಸತ್ತೆ ಹೋಗಿದಳಂದ್ಮೇಲೆ ಮತ್ತೇನಂತ ಒಂದು ನೋಡು, ನೀನ್ ಅವನ್ ಕಣ್ಣಿಗೆ ಬೀಳ್ದಿರೋ ಹಾಗೆ ತಪ್ಪಿಸ್ಕೊಳ್ಬೋದಲ್ವಾ? ನೋಡಿ ಆಂಟಿ, ಅದಷ್ಟು ಸುಲಭ ಆಗಿದ್ರೆ ನಾನು ಯಾಕೆ ನಿಮಗೆ ಕಾಲ್ ಮಾಡ್ತಿದ್ದೆ? ಅದು ನಿಜ ಅನ್ನು. ಇವಾಗ ಏನ್ ಮಾಡೋದು, ನಿಂಗೆ ಏನು ಗೊತ್ತಿಲ್ಲ ಅಂತ ಹೇಳ್ಬಿಡೋದಲ್ವಾ? ಅಯ್ಯೋ ಆಂಟಿ, ನಾನು ಅವತ್ತು ಅದನ್ನ ಹೇಳಿದಲ್ವಾ, ಇವಾಗ ರೈಟ್ ಪರ್ಸನ್ ಬಂದು ಐಶ್ವರ್ಯ ನೋಡೋಕ್ ಹೇಗಿದ್ಲು ಅಂತ ಕೇಳಿದ್ರೆ ನಾನು ಏನ್ ಹೇಳಿ ಆಂಟಿ? ಅಯ್ಯೋ, ಅವತ್ ಯಾವ್ದೋ ಫ್ಲೋ ಅಲ್ಲಿ ಅವ್ಳು ನೋಡಕ್ ತುಂಬಾ ಚೆನ್ನಾಗಿದ್ಲು ಅಂತ ಬೇರೆ ಹೇಳ್ಬಿಟ್ಟಿದ್ದೀನಿ. ಲತಾ, ನಮ್ಮ ಹತ್ರ ಕಂಟೆಂಟ್ ಇಲ್ದೇ ಇರುವಾಗ ಕನ್ಫ್ಯೂಸ್ ಮಾಡಿ ಕೈ ಬಿಟ್ಬಿಡ್ಬೇಕು. ನೀನ್ ಇವಾಗ ಇದನ್ನೇ ಮಾಡು. ಆದ್ರೆ ಯಾವ್ದನ್ನು ನೀನು ಫ್ರೀಯಾಗಿ ಮಾಡ್ಬೇಡ ಅಷ್ಟೇ. ಸರಿ ಆಂಟಿ, ನಾನು ಮತ್ತೆ ನಿಮಗೆ ಕಾಲ್ ಬ್ಯಾಕ್ ಮಾಡ್ತೀನಿ. ಬಾಯ್. ಲತಾ ಅವರೇ, ನಾನು ನಿಮ್ಮನ್ನೇ ಹುಡುಕ್ತಾ ಇದ್ದೆ. ಪ್ಲೀಸ್, ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು. ನನ್ನನ್ನು ಹುಡುಕ್ತಿದ್ರಾ? ಯಾಕೆ, ಏನು ವಿಷಯ ಹೇಳಿ ಸರ್. ಒಂದು ಕಡೆ ರಾಹುಲ್ ದುಡ್ಡು ದುಡ್ಡು ಅಂತ ದಿನಕ್ಕೆ 10 ಮೆಸೇಜ್ ಹಾಕ್ತಾನೆ, ಇನ್ನೊಂದು ಕಡೆ ಅಮೃತಂದು ಆ ರೈಟ್ ಪರ್ಸನ್ದು. ಅಮೃತ ಸತ್ತೋದ್ಲು ಅಂತ ಹೇಗೋ ಆ ರೈಟ್ ಪರ್ಸನ್ಗೆ ನಂಬಿಸಿದ್ದೆ. ಈಗ ನೋಡಿದ್ರೆ ಲತಾ ಹಿಂದೆ ಬಿದ್ದಿದ್ದಾನೆ ಆ ರೈಟ್ ಪರ್ಸನ್. ಏನಪ್ಪ ಮಾಡೋದಿವಾಗ? ಲತಾ ಏನಾದರೂ ನನಗೆ ಕೈ ಕೊಟ್ಟರೆ ನಿಜವಾಗ್ಲೂ ಕಷ್ಟ ಆಗುತ್ತೆ. ಕಷ್ಟಪಟ್ಟು ನಮ್ಮ ಯಜಮಾನ್ರಿಗೆ ನಂಬಿಸಿದ್ದೀನಿ ಈ ಅಮೃತ ಅರುಣ್ ಮದುವೆನ. ಆದಷ್ಟು ಬೇಗ ಮದುವೆ ಮಾಡಿ ಮುಗಿಸ್ಬೇಕು. ರೈಟ್ ಪರ್ಸನ್ ಅಮೃತನ ಹುಡ್ಕೊಂಡು ಬಂದರೂ ಕಷ್ಟ, ನನ್ನ ಗಂಡ ಈ ಮದುವೆ ಬೇಡ ಅಂದರೆ ಇನ್ನೊಂಥರ ಕಷ್ಟ. ಆಮೇಲೆ ಅಮೃತನ ಯಾವುದೇ ಕಾರಣಕ್ಕೂ ಮದುವೆಗೆ ಒಪ್ಸಕ್ಕಂತೂ ಆಗಲ್ಲ. ಇವಾಗಲೇ ಜಯಲಕ್ಷ್ಮಿ ಅವ್ರಿಗೆ ಫೋನ್ ಮಾಡ್ತೀನಿ. ಹಲೋ ಸವಿತಾ ಅವರೇ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಮೇಡಮ್. ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಿತ್ತು, ಅದಕ್ಕೆ ಫೋನ್ ಮಾಡಿದೆ. ಏನು ಹೇಳಿ? ನಾವು ಹೆಣ್ಣು ಹೆತ್ತವರು, ಮದುವೆ ಆಗದಿರೋ ಹೆಣ್ಮಗಳು ಮನೇಲಿದ್ದಾರೆ ಅಂದರೆ ಸೆರಗಲ್ಲಿ ಕೆಂಡ ಕಟ್ಕೊಂಡ ಹಾಗೆ. ಅದರಲ್ಲೂ ನಮ್ಮ ಮನೇಲಿ ಅಮೃತನ ತಂಗಿ ಮದುವೆ ಆಗಿದೆ. ಅಕ್ಕನ ಮದುವೆ ಆಗದೆ ತಂಗಿ ಮದುವೆ ಆಗಿದೆ ಅಂದರೆ ಜನರು 100 ಥರ ಮಾತಾಡ್ತಾರೆ. ಅದರಲ್ಲೂ ಅಮೃತಂಗೆ ನನ್ನ ಮಲ್ತಾಯಿ, ನನ್ನಿಂದನೇ ಏನೋ ಆಗಿದೆ ಅಂತ ಜನರು ನಾನಾ ರೀತಿಯಲ್ಲೆಲ್ಲ ಮಾತಾಡ್ತಾರೆ ಮೇಡಮ್. ನಮ್ಮ ಅಮೃತ ಬಂಗಾರದಂಥವಳು, ಈ ವಿಷಯಕ್ಕೆಲ್ಲ ಅವಳು ಯಾವಾಗಲೂ ತಲೆ ಕೆಡಿಸ್ಕೊಂಡವಳಲ್ಲ. ನಿಮಗೆ ಗೊತ್ತಲ್ವಾ ಮೇಡಮ್, ಸಣ್ಣ ಸಣ್ಣ ಊರುಗಳಲ್ಲಿ ಯಾವುದೇ ವಿಚಾರನೂ ಮನೆ ಒಳಗಿರಲ್ಲ, ಜನರು 10 ಥರ ಮಾತಾಡ್ತಾರೆ. ಈಗಾಗಲೇ ಮನೆ ಮುಂದೆ ಬಂದು ಹೋಗೋರೆಲ್ಲ ಅಮೃತನ ಮದುವೆ ಯಾವಾಗ ಯಾವಾಗ ಅಂತ ಕೇಳ್ತಾ ಇರ್ತಾರೆ. ಅವ್ರಿಗೆಲ್ಲ ಉತ್ತರ ಕೊಡೋದು ಬಹಳ ಕಷ್ಟ ಆಗ್ತಿದೆ ಮೇಡಮ್. ನನಗೆ ನಿಮ್ಮ ಕಷ್ಟ ಅರ್ಥ ಆಗುತ್ತೆ ಸವಿತಾ ಅವರೇ. ಅದರಲ್ಲೂ ಹೆಣ್ಣು ಮಕ್ಕಳು ಅಂದರೆ ಸಾಕು, ಮಾತಾಡೋ ಬಾಯಿಗಳಿಗೆ ಸದರ ಜಾಸ್ತಿ. ಹೇಳಿ, ನನ್ನಿಂದ ನಿಮ್ಗೆ ಏನಾಗಬೇಕಾಗಿದೆ? ಅದನ್ನೇ ಹೇಳಕ್ಕೆ ಬಂದೆ ಮೇಡಮ್. ನಮ್ಮ ಕುಟುಂಬಕ್ಕೆ ಹತ್ತಿರ ಆಗಿರೋ ಪುರೋಹಿತರ ಹತ್ರ ನಮ್ಮ ಅಮೃತನ ಜಾತಕ ತೋರಿಸ್ದೆ. ಏನು ಹೇಳಿದ್ರು? ಎಲ್ಲ ಚೆನ್ನಾಗಿದೆ ಅಂದರು. ಒಳ್ಳೆದಾಯ್ತು. ನಾವು ತೋರಿಸಿದ ಜ್ಯೋತಿಷರು ಅಮೃತನ ಜಾತಕ ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆದರೆ ಏನಾದರೆ? ನಮ್ಮ ಅಮೃತನ ಜಾತಕದ ಪ್ರಕಾರ ಇನ್ನೊಂದು ತಿಂಗಳೊಳಗೆ ಮದುವೆ ಮಾಡಿ ಮುಗಿಸ್ಬೇಕಂತೆ ಮೇಡಮ್. ಅವಳ ಜಾತಕದಲ್ಲಿ ಇನ್ನೊಂದು ವರ್ಷ ಗುರುಬಲ ಇಲ್ವಂತೆ. ಗುರುಬಲ ಇಲ್ಲದೆ ಮದುವೆ ಮಾಡಬಾರ್ದು ಅಂತ ಹೇಳಿದ್ದಾರೆ. ಈಗಾಗಲೇ ನಾವು ಅವಳ ಮದುವೆನ ತುಂಬ ತಡ ಮಾಡಿಬಿಟ್ಟಿದ್ದೀವಿ. ಇನ್ನೂ ಒಂದು ವರ್ಷ ಕಾಯೋದು ಅಂದರೆ ಅಷ್ಟೇ ತಾನೇ. ನಮಗೂ ಮದುವೆನ ಮುಂದೆ ಹಾಕೋದು ಇಷ್ಟ ಇಲ್ಲ.
ಅಮೃತ ಎಷ್ಟು ಬೇಗ ನಮ್ಮ ಮನೆಗೆ ಸೊಸೆಯಾಗಿ ಬರ್ತಾಳೋ ಅಂತ ಕಾಯ್ತಾ ಇದ್ದೀವಿ. ನೋಡಿ, ಆದಷ್ಟು ಬೇಗ ಒಂದು ನಿಶ್ಚಿತಾರ್ಥ ಮಾಡಿ ಅದ್ರ ಹಿಂದೆನೆ ಮದುವೆನೂ ಮಾಡಿಬಿಡೋಣ. ನಾನು ಈಗಿಂದೀಗಲೇ ಎಲ್ಲ ವ್ಯವಸ್ಥೆ ಮಾಡ್ಲಿಕ್ಕೆ ತಯಾರಿ ಮಾಡ್ತೀನಿ. ಶುಭಸ್ಯ ಶೀಘ್ರಂ. ಆಯಿತು ಮೇಡಮ್. ಇದೊಂದು ಕೆಲಸ ಆದಷ್ಟು ಬೇಗ ಆಗ್ಬಿಡ್ಬೇಕು. ಆ ಮನೇಲಿ ನನ್ನ ರಾಣಿ ಹಾಗೆ ಓಡಾಡಬೇಕು. ಲತಾ ಅವರೇ, ನೀವು ನನ್ನ ಮಾತಿಗೆ ಬೆಲೆ ಕೊಟ್ಟು ಇಲ್ಲಿ ತನಕ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಹೇಳಿದ್ರಿ ನಾನು ಐಶ್ವರ್ಯವ್ರ ಮುಖ ಮೊದಲನೇ ಸರ್ತಿ ನೋಡಿದ್ದು ಅಂತ. ಅಟ್ಲೀಸ್ಟ್ ನೀವು ಅವ್ರ ಮುಖ ಆದರೂ ನೋಡಿದ್ದೀರಾ. ನನಗೆ ಅವ್ರ ಮುಖ ನೋಡೋ ಅದೃಷ್ಟನೂ ಇಲ್ಲ ಗೊತ್ತಾ. ಬೈ ದ ವೇ, ಇವರು ಫೇಮಸ್ ಆರ್ಟಿಸ್ಟ್. ನಿಮಗೆ ಐಶ್ವರ್ಯ ಅವ್ರನ್ನ ನೋಡಿದ್ದು ಎಷ್ಟು ನೆನಪಿದೆಯೋ ಅಷ್ಟನ್ನು ಹೇಳಿ. ಅವರು ಚಿತ್ರ ಬರೀತಾ ಹೋಗ್ತಾರೆ, ಅದನ್ನು ನೋಡ್ತಾ ನೋಡ್ತಾ ನಿಮ್ಗೇನು ಕರೆಕ್ಷನ್ ಬರುತ್ತೋ ಅದನ್ನು ಹೇಳಿ ಸಾಕು. ಈ ಮೂಲಕ ಆದರೂ ನಾನು ಐಶ್ವರ್ಯ ಮುಖ ನೋಡ್ತೀನಿ. ಪ್ಲೀಸ್ ಅದಕ್ಕೆ ಅವಕಾಶ ಮಾಡಿಕೊಡಿ. ಸಾರಿ, ನನಗೆ ಅವ್ರ ಹೈಟು ವೆಯ್ಟು ಯಾವುದು ನೆನಪೇ ಬರ್ತಿಲ್ಲ. ಪ್ಲೀಸ್ ನನ್ನ ಬಿಟ್ಬಿಡಿ, ನಾನು ಹೊರಡ್ತೀನಿ. ಇಲ್ಲ ಇಲ್ಲ, ನಿಮಗೆ ಅದೆಲ್ಲ ಗೊತ್ತಿರಬೇಕು ಅಂತ ಏನೂ ಇಲ್ಲ, ಹೆದರಬೇಡಿ. ನಿಮಗೆ ಐಶ್ವರ್ಯ ನೋಡಿರೋದು ನೆನಪಿದೆ ಅಲ್ವಾ? ಅವ್ರ ಫೇಷಿಯಲ್ ಫ್ಯೂಚರ್ಸ್ನ ಹೇಳ್ತಾ ಹೋಗಿ. ನೀವು ಮಾಡೋ ಸಹಾಯದಿಂದ ಐಶ್ವರ್ಯ ಮೇಲಿನ ಪ್ರೀತಿನ ಮನಸ್ಸಿನ ತುಂಬ ತುಂಬಿಕೊಂಡು ಒದ್ದಾಡ್ತಾ ಇರೋರಿಗೆ ನೀವು ಅವ್ರ ಪ್ರೀತಿಗೆ ಸಹಾಯ ಮಾಡಿದಾಗ ಆಗತ್ತೆ. ನಿಮಗೂ ಪ್ರೀತಿಸ್ದವ್ರ ಮನಸ್ಸಿಗೆ ಸಮಾಧಾನ ಕೊಟ್ಟು ಪುಣ್ಯನೂ ಬರುತ್ತೆ. ಲತಾ, ನಮ್ಮ ಹತ್ರ ಕಂಟೆಂಟ್ ಇಲ್ಲದೆ ಇರುವಾಗ ಕನ್ಫ್ಯೂಸ್ ಮಾಡಿ ಕೈ ಬಿಟ್ಬಿಡ್ಬೇಕು. ನೀನ್ ಇವಾಗ ಇದನ್ನೇ ಮಾಡು. ಯಾರ ಮುಖ ನೋಡಿ ವರ್ಣನೆ ಮಾಡ್ಲಿ ಇವಾಗ? ಏನ್ ಯೋಚನೆ ಮಾಡ್ತಾ ಇದೀರ ಲತಾ ಅವ್ರೆ? ನೀವು ಇದೊಂದು ಸಹಾಯ ನನಗೆ ಮಾಡಿಕೊಡಿ ಪ್ಲೀಸ್. ಬೇಕು ಅಂದ್ರೆ ನೀವು ಕೇಳಿದ ಕ್ಷಣ ನಾನು ಕೊಡ್ತೀನಿ. ಅರೆ, ಈ ಹುಡುಗಿನೇ ಚೆನ್ನಾಗಿದ್ದಾಳಲ್ಲ, ಕೈಯಲ್ಲಿ ಬೆಣ್ಣೆ ಇಟ್ಕೊಂಡು ತುಪ್ಪಕ್ಕೆ ಯಾಕಲ್ಲಿ ಇಲ್ಲಿ ನೋಡ್ಲಿ? ಪ್ಲೀಸ್ ಲತಾ ಅವ್ರೆ, ಸಹಾಯ ಮಾಡಿ. ಸರಿ, ನಾನು ಹೇಳ್ತೀನಿ, ಸ್ಕೆಚ್ ಮಾಡಿ.
ಐಶ್ವರ್ಯ, ಈಗ ಈ ನಿಮ್ಮ ಕಾಲ್ಪನಿಕ ಚಿತ್ರನೇ ನನಗೆ ಐಶ್ವರ್ಯ. ಐಶ್ವರ್ಯ, ನಾನು ನಿಮಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ? ಅದನ್ನೆಲ್ಲ ನೆನೆಸ್ಕೊಂಡ್ರೆ ನಗು ಬರುತ್ತೆ. ನಾನು ನಿಮಗೆ 10 ಸರಿ ಕಾಲ್ ಮಾಡಿದ್ದೆ, ಲವ್ ಲೆಟ್ರ್ ಬರೆದಿದ್ದೆ ಗೊತ್ತಾ? ಇಂಗ್ಲೀಷಲ್ಲಿ ಬರೆದಿದ್ದ ಚೆನ್ನಾಗಿರಲಿಲ್ಲ ಅಂತ ಅಮೃತ ಕನ್ನಡದಲ್ಲಿ ಬರ್ಕೊಟ್ಟಿದ್ರು. ನಾನು ನಿಮಗೆ ಅವತ್ತೇ ಪ್ರಪೋಸ್ ಮಾಡಿಬಿಡ್ಬೇಕಿತ್ತು. ಅಟ್ಲೀಸ್ಟ್ ನನ್ನ ಮನಸ್ಸಿನ ಭಾವನೆಗಳನ್ನು ನಿಮ್ಮ ಹತ್ರ ಶೇರ್ ಮಾಡಿಕೊಂಡೇನೋ ಸ್ಯಾಟಿಸ್ಫ್ಯಾಕ್ಷನ್ ಆದರೂ ಇರ್ತಾ ಇತ್ತು. ನನಗೆ ನನ್ನ ಭಾವನೆಗಳನ್ನು ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕಾಗಿರಲಿಲ್ಲ. ಆದರೆ ಈ ಇನ್ಸಿಡೆಂಟ್ ನಡೆಯೋ ಹಿಂದಿನ ರಾತ್ರಿ ನಾನು ನಿಮ್ಮ ಹತ್ರ ಮಾತಾಡಿದಾಗಲೇ ನನಗೆ ಗೊತ್ತಾಗಿದ್ದು ನಿಮಗೂ ನನ್ನ ಮೇಲೆ ಅದೇ ಭಾವನೆ ಇತ್ತು ಅಂತ. ಆ ರಾತ್ರಿ ನಾನು ಎಷ್ಟೆಲ್ಲ ಕನ್ಸ್ಕೊಂಡಿದ್ದೆ ಗೊತ್ತಾ ಐಶ್ವರ್ಯ? ನನ್ನ ಕನಸುಗಳನ್ನೆಲ್ಲ ನಿಮ್ಮನ್ನು ಭೇಟಿಯಾದಾಗ ನೇರವಾಗಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಥರ ನಿಮ್ಮ ಫೋಟೋ ಹಿಡ್ಕೊಂಡು ನನ್ನ ಮನಸ್ಸಿನ ಭಾವನೆಗಳನ್ನು ಶೇರ್ ಮಾಡ್ಕೋತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾಕ್ರಿ ಬಿಟ್ಟು ಹೋದ್ರಿ ನನ್ನ? ಯಾಕೆ ಬಿಟ್ಟು ಹೋದ್ರಿ? ಸಖಿ, ನಾನಿರುವಲ್ಲಿಗೆ ನೀ ಬರಲಾರೆ, ನಾನು ನೀನೇರಿದ ಎತ್ತರಕ್ಕೆ ಏರಲಾರೆ, ನೀನೀಗ ಬಾನಂಗಳದಿ ಮಿನುಗುವ ತಾರೆ, ಆದರೂ ನನ್ನ ಕನಸಿನ ಊರಿಗೆ ಬಲಗಾಲಿಟ್ಟು ಬಾರೆ. ಸಖಿ, ನನ್ನೆಲ್ಲ ಕಲ್ಪನೆಗಳಲ್ಲೂ ನೀನು ಮಾತ್ರವೇ ಇರುವೆ. ಕವಿ ಆಗ್ಬಿಟ್ಟೆನ್ರಿ ನಾನು ನಿಮ್ಮ ನೆನಪಲ್ಲಿ. ಸದ್ಯ ಅರುಣ್ ಸರ್ಗೆ ಆ ಡ್ರಾಯಿಂಗ್ ಮಾಡಿಸಿರೋದ್ರಿಂದ ಸ್ವಲ್ಪನಾದರೂ ಸಮಾಧಾನ ಸಿಕ್ಕಿದೆ. ಯಾವುದೇ ಒಂದು ಸಮಸ್ಯೆಗೆ ಮುಕ್ತಾಯ ಅಂತ ಸಿಗಬೇಕು ಆಗಲೇ, ಅದರ ಇಂಟೆನ್ಸಿಟಿ ಕಡಿಮೆ ಆಗೋದು. ಆದರೆ ನನ್ನ ರೈಟ್ ಪರ್ಸನ್ ಯಾರು ಅನ್ನೋದು ನನಗೆ ಯಾವತ್ತೂ ಕನ್ಕ್ಲೂಷನ್ನೇ ಸಿಗಲ್ಲ ಅನಿಸುತ್ತೆ. ಅರುಣ್ ಸರ್ ಸಮಸ್ಯೆಗೆ ಸದ್ಯಕ್ಕಾದರೂ ಪರಿಹಾರ ಸಿಕ್ಕಿದೆ, ಆದರೆ ನನ್ನ ಸಮಸ್ಯೆಗೆ ಮುಂದೆ ಯಾವತ್ತಾದರೂ ಪರಿಹಾರ ಸಿಗೋ ಸಾಧ್ಯತೆನಾದರೂ ಇದೆಯಾ? ಗಣಪ, ನೀನೇ ಹೇಳಬೇಕಪ್ಪ. ಅಪ್ಪ. ಹಲೋ ಅಮೃತ, ಚೆನ್ನಾಗಿದ್ದೀಯಮ್ಮ? ನಾನು ಚೆನ್ನಾಗಿದ್ದೀನಿ ಅಪ್ಪ. ನೀವು ಚಿಕ್ಕಮ್ಮ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಏನೋ ಅಭ್ಯಾಸ ಬಲದಿಂದ ಚೆನ್ನಾಗಿದೆಯಾ ಅಂತ ಕೇಳಿಬಿಟ್ಟೆ. ಇನ್ಮೇಲೆ ಹಾಕಿ ಕೇಳಲ್ಲಮ್ಮ. ಯಾಕಪ್ಪ ಹಾಕಿ ಕೇಳ್ತಾ ಇದ್ದೀರಾ? ಮತ್ತಿನ್ನೇನಮ್ಮ, ದೊಡ್ಡ ಮನೆ ಸೊಸೆಯಾಗಿ ಹೋಗ್ತಿದ್ಯಾ, ಇನ್ಮೇಲೆ ಚೆನ್ನಾಗೇ ಇರ್ತೀಯ ನೀನು. ಅಪ್ಪ ಅದು ಅರುಣ್ ಸರ್ರು. ನನಗೆ ಗೊತ್ತಮ್ಮ, ಅರುಣ್ ಸರ್ಗೆ ನೀನೇ ಹುಡುಗಿ ನೋಡುತ್ತಿದ್ದೆ. ಈಗ ಅವ್ರ ಜೊತೆನೇ ನಿನಗೆ ಮದುವೆ ಅಂದರೆ ನೀನು ಹೇಳ್ಕೊಳ್ಳೋಕ್ಕೆ ಸ್ವಲ್ಪ ಸಂಕೋಚ ಆಗುತ್ತೆ. ನಿಮ್ಮ ಚಿಕ್ಕಮ್ಮನೂ ಹೇಳಿದ್ಲು, ಅದು ಬೇರೆ ಅವ್ರಿಗೆ ಎರಡನೇ ಮದುವೆ ಅಂತೆ. ಎರಡನೇ ಮದುವೆ ಅನ್ನೋದು ನನಗೆ ಸಮಸ್ಯೆ ಅಲ್ಲ ಅಪ್ಪ. ನಾನು ರೈಟ್ ಪರ್ಸನ್ನ ಮದುವೆ ಆಗಿದ್ದಿದ್ರು
ನಾನು ಅವರಿಗೆ ಎರಡನೇ ಹೆಂಡತಿನೇ ಆಗ್ತಾ ಇದ್ದಿದ್ದು. ಇವ್ರ ಹತ್ರ ಏನಾದರೂ ಅಮೃತ ನನಗೆ ಬೇಡ ಅಂತ ಹೇಳಿಬಿಟ್ರೆ ಕತೆ ಇಲ್ಲೇ ಮುಗ್ದೋಗ್ಬಿಡತ್ತೆ. ಹಾಗಾಗಬಾರ್ದು, ಹಾಗೆ ಖಂಡಿತ ಆಗಬಾರ್ದು. ಈ ಮಾತೆಲ್ಲ ಬೇಕಾ ಇವಾಗ? ನಾನು ಗೊತ್ತು ಅಮೃತ, ನಿನಗೆ ಅಂತ ಸಂಕುಚಿತ ಮನೋಭಾವ ಇಲ್ಲ ಅಂತ. ನಿಮ್ಮ ಮೇಡಮ್ಮು ಸವಿತಾ ಹತ್ರ ಫೋನ್ ಮಾಡಿಬಿಟ್ಟು ನಿನ್ನನ್ನು ಅವ್ರ ಮನೆ ಸೊಸೆಯಾಗಿ ಮಾಡ್ಕೊಡ್ತೀನಿ ಅಂತ ಹೇಳಿದಾಗ ನನ್ನ ಮನಸ್ಸಲ್ಲಿ ನೂರಾರು ಪ್ರಶ್ನೆಗಳಿದ್ದಿದ್ವು. ಹುಡುಗನಿಗೆ ಎರಡನೇ ಮದುವೆ, ಅಗರ್ಭ ಶ್ರೀಮಂತರು. ಶ್ರೀಮಂತರು ಅಂದರೆ ಸಾಮಾನ್ಯವಾಗಿ ಅಹಂ ಇರುತ್ತೆ. ಅವ್ರ ಮನಸ್ಸು ಹೇಗೋ ಏನೋ, ನಿನ್ನನ್ನು ಹೇಗೆ ನೋಡ್ಕೊಳ್ತಾರೋ ಅನ್ನೋ ಆತಂಕ ಇತ್ತು. ಅವ್ರು ಫೋನ್ ಮಾಡಿ ನನ್ನ ಹತ್ರ ಮಾತಾಡಿದ್ಮೇಲೆ ಅವ್ರ ಸಜ್ಜನಿಕೆ ಎಲ್ಲ ನೋಡಿ ನನಗೆ ಭಾಳ ಸಂತೋಷ ಆಯ್ತಮ್ಮ. ಈ ಸೈನ್ಯದಲ್ಲಿ ನಿಮ್ಮ ಅಮ್ಮ ಇದ್ದಿದ್ರೆ ಅದೆಷ್ಟು ಸಂತೋಷ ಪಡ್ತಿದ್ಲೆ. ಆ ಸಂತೋಷನ ನಿಮ್ಮ ಚಿಕ್ಕಮ್ಮ ಅನುಭವಿಸ್ತಿದ್ದಾಳೆ. ಇವಳು ನಿಮ್ಮ ಚಿಕ್ಕಮ್ಮ ಅಲ್ಲಮ್ಮ, ನಿಜವಾಗ್ಲೂ ನಿಮ್ಮ ತಾಯಿ ಕಣೆ. ನಿನ್ನ ಇಷ್ಟು ಬೇಗ ಇಷ್ಟು ದೊಡ್ಡ ಮನೆಗೆ ಸೇರಿಸ್ತಾಳೆ ಅನ್ಕೊಂಡಿರ್ಲಿಲ್ಲ ಕಣೆ. ಇನ್ಮೇಲೆ ಎಲ್ಲ ಒಳ್ಳೇದಾಗುತ್ತಮ್ಮ ನಿನಗೆ. ಅಪ್ಪ ಕಂದ, ಹಿಂದೆ ನಿನ್ನ ಮದುವೆ ನಿಂತಿದ್ದು ನಿನ್ನ ಭವಿಷ್ಯ ಹೇಗೋ ಏನೋ ಅಂತ ಕಾಡ್ತಾ ಇತ್ತು. ಎಂಥ ಹುಡುಗ ಸಿಗ್ತಾನೋ, ನಿನ್ನ ಮದುವೆ ಹೇಗೆ ಮಾಡೋದು ಅಂತ ಹಗಲು ರಾತ್ರಿ ಅದೇ ಚಿಂತೆ ಆಗಿತ್ತು. ಈಗ ಅದೇನಿಲ್ಲ ತಾಯಿ, ನೆಮ್ಮದಿಯಾಗಿ ನಿದ್ದೆ ಮಾಡ್ಬೋದು. ಅಪ್ಪ ನಿಮಗೆ ನನ್ನ ಮದುವೆ ಬಗ್ಗೆ ಇಷ್ಟೊಂದು ಚಿಂತೆ ಆಗಿತ್ತ? ನಿಮ್ಮ ನೆಮ್ಮದಿ ಹಾಳು ಮಾಡಿದ್ದಕ್ಕೆ ಸಾರಿ ಅಪ್ಪ. ನನಗೆ ನೀವು ಸಂತೋಷವಾಗಿದ್ದರೆ ಅಷ್ಟೇ ಸಾಕು. ರೀ ನನಗೂ ನನ್ನ ಮಗಳ ಹತ್ರ ಮಾತಾಡಬೇಕು ಕೊಡ್ರಿ. ಅಮೃತ ನಿನಗೆ ಈಗಲಾದರೂ ಗೊತ್ತಾಯ್ತಾ ನಿನ್ನ ಮದುವೆ ಆದರೆ ನಿಮ್ಮ ಅಪ್ಪಂಗೆ ಎಷ್ಟು ಸಂತೋಷ ಆಗುತ್ತೆ ಅಂತ? ಅಮೃತ ನಿನ್ನನ್ನು ಮದುವೆ ಹೆಣ್ಣಿನ ಅಲಂಕಾರದಲ್ಲಿ ಯಾವಾಗ ನೋಡ್ತೀನೋ ಅಂತ ಕಾತರ ಆಗೋಗಿದೆ ತಾಯಿ. ಆದಷ್ಟು ಬೇಗ ಆ ದಿನ ಬೇಗ ಬರಲಿ. ರೀ ಕೊಡಿಲಿ. ಅಮೃತ ನನ್ನ ಅಂಜಲಿಗೂ ಫೋನ್ ಮಾಡಿ ಹೇಳಿದೆ ನೀನು ಅವಳಿಗಿಂತ ದೊಡ್ಡ ಮನೆಗೆ ಸೇರ್ತಿದ್ಯಾ ಅಂತ. ಅಮ್ಮ ಸಂತೋಷ ಅಮ್ಮ, ನಾನು ಆದಷ್ಟು ಬೇಗ ಶಾಪಿಂಗ್ ಮಾಡ್ತೀನಿ ಅಂತ ಹೇಳಿದ್ಲು. ನಿನಗಿಂತ ಜಾಸ್ತಿ ಅವಳೇ ರೆಡಿ ಆಗ್ತಾಳೇನೋ ನಿನ್ನ ಮದುವೆಯಲ್ಲಿ. ಅಮೃತ ನೋಡು, ಈ ಸಮಯದಲ್ಲಿ ಊಟ ನಿದ್ದೆ ಎಲ್ಲ ಕಡಿಮೆ ಮಾಡಬೇಡಮ್ಮ, ಟೈಮ್ ಸರಿಯಾಗಿ ಊಟ ಮಾಡಬೇಕು. ಹೀಗೆ ಬಿಟ್ಟರೆ ನಿಮ್ಮ ಚಿಕ್ಕಮ್ಮ ಮಾತಾಡ್ತಾನೆ ಇರ್ತಾಳೆ. ಸರಿ ಅಪ್ಪ ನಾನು ಫೋನ್ ಇಡ್ತೀನಿ. ಆಯ್ತು ಪುಟ್ಟಿ. ಅಪ್ಪಂಗೆ ತುಂಬ ಖುಷಿಯಾಗಿದೆ. ಎಷ್ಟೋ ವರ್ಷಗಳ ಮೇಲೆ ಅವರು ಇಷ್ಟೊಂದು ಉರುಪಿನಿಂದ ಮಾತಾಡಿದ್ದು, ಅವ್ರ ಸಂತೋಷಕ್ಕೆ ನಾನು ಹೇಗಪ್ಪ ದೇವ್ರೆ ತಣ್ಣೀರು ಎರಚಲಿ. ಅಂತೂ ಪ್ರತಿದಿನ ಅಮೃತನ ಮದುವೆ ವಿಷಯದಲ್ಲಿ ನನ್ನ ಗಂಡನಿಗೆ ಗಿಣಿ ಪಾಠ ಹೇಳಿದ್ದು ಸಾರ್ಥಕ ಆಯಿತು. ಹೇಳಿದ್ದನ್ನೇ ದಿನ ಹೇಳಿ ಹೇಳಿ ಅಮೃತನಿಗೆ ಇಂಥ ಸಂಬಂಧ ಬಿಟ್ಟರೆ ಸಿಗಲ್ಲ ಅಂತ ಹೇಳಿದ್ದು ಸಾರ್ಥಕ ಆಯಿತು. ಅವರಪ್ಪನೇ, ಅಮೃತ ನೀನು ಈ ಮದುವೆ ಮಾಡ್ಕೊಳ್ಳೋಕೆ ಒಪ್ಪಿದ್ದು ನನಗೆ ತುಂಬ ಸಂತೋಷ ಆಯಿತು ಕಣಮ್ಮ ಅಂತ ಹೇಳಿದ್ಮೇಲೆ ಅಮೃತ ತುಟಿಕ್ ಪಿಟಿಕ್ ಅಂದೇ ಹಸೆಮಣೆ ಏರೋದಂತೂ ಗ್ಯಾರಂಟಿ.